ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಭಾನುವಾರ 6ನೇ ತಾರೀಕು, ನವೆಂಬರ್ 6ನೇ ತಾರೀಕು. ಸೊ ನಾನು ಹಾಸ್ಪಿಟಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ನೋಡಬೇಕು. ಇನ್ನೂ 2 ಡೇಸ್ ಇದೆ ಅಂತ ಹೇಳ್ತಾ ಇದ್ದರೆ ನಾವು ನಾಳೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾಕಂದರೆ ನನ್ನ ಕಂಡೀಷನ್ನು ಸ್ವಲ್ಪ ಬೆಟರ್ ಅಂತ ಅನಿಸ್ತಾ ಇದೆ, ಪಾಪು ಕಂಡೀಷನ್ ಕೂಡ. ಸೊ ನಾ ಪೇಷಂಟ್ ಕಂಡೀಷನ್ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ನಾಳೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಿಕಾಸ್ ಈಗ ಆಲ್ರೆಡಿ 7 ಡೇಸ್ ಆಗೋಯಿತು. ಸೊ ನಾಳೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ. ನೋಡೋಣ, ಅವ್ರು ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ತುಂಬ ಜನ ಕೇಳ್ತಾಯಿದ್ರಿ ನನಗೆ ನಾರ್ಮಲ್ ಡೆಲಿವರಿನ ಅಥವಾ ಸೆಸೇರಿಯನ್ನ ಅಥವಾ ಸಿ ಸೆಕ್ಷನ್ ಅಂತ ಕೇಳ್ತಾಯಿದ್ರಿ. ಸೊ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ವಿಡಿಯೋ ಶೇರ್ ಮಾಡ್ತೀನಿ, ಅಂದರೆ ಯಾಕೆ ಏನಾಯಿತು ಅನ್ನೋದ್ರ ಬಗ್ಗೆ. ಸೊ ನಾನು ಮನೆಗೆ ಹೋಗ್ಬಿಟ್ಟು ಮಾಡ್ತೀನಿ ವಿಡಿಯೋನ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೂ ಸುಮ್ಮನೆ ಕುತ್ತಿ ಕುತ್ತಿ ಬೇಜಾರು ಅಂತ ಅನಿಸ್ತಾ ಇದೆ. ಅಮ್ಮ ಆಂಟಿ ಮತ್ತೆ ಇಲ್ಲೇ ಇದ್ದಾರೆ. ಇವತ್ತು ನಮ್ಮ ಅಣ್ಣನ ಮಗ ಕೂಡ ಬಂದಿದ್ದಾನೆ. ಆಂಟಿ ಊರಿಗೆ ಹೋಗಿದ್ರಲ್ಲ, ನೆನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಅವರು ಬರುವಾಗ ಪಾಪನ ಕರ್ಕೊಂಬಂದಿರೋದು, ಸ್ವಲ್ಪ ಬೇಜಾರಾಗುತ್ತೆ ಇಲ್ಲೂ ಅಂತ. ಸೊ ಅಮ್ಮ ಅಲ್ಲಿ ಹಿಂದೆಗಡೆ ಬಟ್ಟೆ ವಾಶ್ ಮಾಡೋದಕ್ಕೆ ಸ್ಪೇಸ್ ಇದೆ. ಅಂದರೆ ಈಗ ಪಾಪು ಬಟ್ಟೆ ಇಲ್ಲಿ ಏನಂದರೆ ಪಾಪುಗೆ ಡೈಪರ್ ಯೂಸ್ ಮಾಡೋಂಗಿಲ್ಲ. ಡೈಪರ್ ಯೂಸ್ ಮಾಡಿದ್ರೆ ಬೈತಾರೆ ಬಂದು ಬಂದು, ಡೈಪರ್ ಯಾಕೆ ಯೂಸ್ ಮಾಡ್ತೀರಾ, ಬಟ್ಟೆನೇ ಯೂಸ್ ಮಾಡಬೇಕು ಒಂದು ಸ್ವಲ್ಪ ದಿನ, ಡೈಪರ್ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ನನ್ನ ಡೈಪರ್ ಏನೇನು ತಂದಿದ್ದೆ ಎಲ್ಲ ಹಂಗೆ ಇಟ್ಟಿದ್ದೀನಿ. ಸೊ ಡೈಪರ್ ಯೂಸ್ ಮಾಡೋಂಗಿಲ್ಲ. ಆ ಪಾಪು ಬಟ್ಟೆ ಇರುತ್ತಲ್ಲ ಅದನ್ನು ವಾಶ್ ಮಾಡೋಕ್ಕೆ ಹೋಗ್ತಾರೆ ನಾಪೀಸ್ ಅದಿದ್ದೆಲ್ಲ. ಸೊ ನಾವು ಅಷ್ಟೇ ಡೈಪರ್ ಎಮರ್ಜೆನ್ಸಿಗೆ ಅಂತ ತಂದಿದ್ವಿ ಅಷ್ಟೇ. ಪಾಪುಗೆ ನಾಪೀಸ್ ಮಾತ್ರ ತೊಗೊಂಬಂದಿದ್ವಿ. ಬಟ್ ಸ್ಟಿಲ್ ಅದನ್ನು ಯೂಸ್ ಮಾಡೋಂಗಿಲ್ಲ ಅಂದ್ರಲ್ಲ, ಅದಕ್ಕೆ ಮತ್ತೆ ನಾಪೀಸ್ ಒಂದಷ್ಟು ತರಿಸಿ ಯೂಸ್ ಮಾಡ್ತಾ ಇರೋದು. ಸೊ ನೋಡೋಣ, ನಾಳೆ ಡಿಸ್ಚಾರ್ಜ್ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ ಇನ್ನು ಸೀರಿಯಸ್ ಆಗಿ. ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇವತ್ತಿನ ವಿಡಿಯೋನಲ್ಲಿ ನನ್ನ ಡೆಲಿವರಿ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ, ಓಕೆನಾ? ನೋಡ್ತಾ ಇರಿ. ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟಿಫಿನ್ ಬಂದು ಹೋಟೆಲಲ್ಲಿ ಆಯಿತು, ಆಂಟಿ ಇವಾಗ ತಂದರು. ಬಟ್ ನನಗೆ ಸ್ವಲ್ಪ ಬೇಗ ಬೇಕು ಅಂತ ಅನಿಸುತ್ತೆ ಫೀಡ್ ಮಾಡ್ತಾರೋದ್ರಿಂದ. ಸೊ ಅದಕ್ಕೆ ಅಮ್ಮ ಹೋಟೆಲಲ್ಲೇ ತಂದು ಕೊಟ್ಬಿಟ್ಟಿದ್ರು. ಅಮ್ಮ ಆಂಟಿ ಯಾರು ಇನ್ನೂ ಟಿಫಿನ್ ಮಾಡಿಲ್ಲ. ಸೊ ಅವರೆಲ್ಲ ಬಂದು ಮಾಡ್ತಾರೆ. ಪಾಪು ಇನ್ನೂ ಪಚ್ಚೋಣಿದೆ ಅಲ್ಲಿ. ಏನಾದರೆ ಮತ್ತೆ 3 ಗಂಟೆವರೆಗೂ ಎಷ್ಟು ಆಗುತ್ತೆ, ಆಮೇಲೆ 3 ಗಂಟೆ ಮೇಲೆ ಮಲ್ಕೊಂಡ. ನಾನು ಅವ್ನ ಮಲ್ಗೆ ಇವಾಗ ಸ್ವಲ್ಪ ನಿದ್ದೆ ಮಾಡ್ಕೋತೀನಿ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ ನಾವು ನಿದ್ದಿರುವಾಗ. ಮತ್ತು ಆಟ ಆಡೋಕ್ಕೆ ಇಷ್ಟಪಡ್ತಾನೆ ಅವನು, ಅಳಲ್ಲ ಪಾಪ, ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ಸೊ ಅದಕ್ಕೆ ಅವನ ಜೊತೆ ನಾನು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ರಾತ್ರಿ ಹೊತ್ತು ಲೈಟ್ ಹಾಕೊಂಡು ಕೂತಿರ್ತೀವಿ, ನಮ್ಮಮ್ಮ ನಿದ್ದೆ ಮಾಡ್ತಾ ಆಡ್ತಾರೆ. ಸೊ ಅವನೇನು ಅಳಲ್ಲ, ಹಠ ಮಾಡಲ್ಲ, ಹಠ ಮಾಡಿದ್ರೆ ಎತ್ಕೊಂಡು ಏನೋ ಮಾಡಿ ಸಮಾಧಾನ ಮಾಡ್ಬೋದು, ಬಟ್ ಅಳಲ್ಲ, ಆರಾಮಾಗಿರ್ತಾನೆ. ಅಷ್ಟೇ, ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತು ಅವತ್ತಿನ ದಿನ ನನಗೆ ಸಿ ಸೆಕ್ಷನ್ ಆಯಿತು. ತುಂಬ ಸರಿ ಎಲ್ಲರೂ ಹೇಳ್ತಾನೆ ಇದ್ರಿ, ನಾರ್ಮಲ್ ಮಾಡಿಸ್ಕೊಳ್ಳಿ, ನಾರ್ಮಲ್ ಮಾಡಿಸ್ಕೊಳ್ಳಿ ಅಂತ. ನಾನು ಓಕೆ, ನನಗೆ ನೋವದ್ದೆಲ್ಲ ನೋವು ಏನು ಟೆನ್ಷನ್ ಇರಲಿಲ್ಲ. ಯಾಕಂದರೆ ಯಶು ಪ್ರೆಗ್ನೆನ್ಸಿ ನನಗೆ ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ಪಾಪು ಆಚೆ ಬರೋವರೆಗೂ ನೋವುತ್ತ, ಆಮೇಲೆ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ. ಸೊ ನಾನು ನಾರ್ಮಲ್ ಡೆಲಿವರಿಗೆ ಫಿಕ್ಸ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿ ಸೆಕ್ಷನ್ ಆಗೋಯಿತು. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳಬೇಕು. ಸಾಧ್ಯ ಆದರೆ ಇದೇ ವ್ಲಾಗಲ್ಲಿ ಹೇಳ್ತೀನಿ, ನಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಯಾಕೆ ನಂಗೆ ಸಿ ಸೆಕ್ಷನ್ ಡೆಲಿವರಿ ಆಯಿತು ಅಂತ ಹೇಳಿ. ಸೊ ನನಗೆ ಅಟ್ ಪ್ರೆಸೆಂಟ್ ಸಿ ಸೆಕ್ಷನ್ ಆಗಿದೆ, ಅಂದರೆ ಸಿಜೇರಿಯನ್ ಡೆಲಿವರಿ ಆಗಿದೆ. ಸೊ ಅದಕ್ಕೆ ಸ್ಟಿಚ್ ಎಲ್ಲ ಏನು ಹಾಕಿದ್ರು ಅದನ್ನು ಇವತ್ತು ಸ್ಟಿಚ್ ಮೇಲೆ ಬ್ಯಾಂಡೇಜ್ ಹಾಕಿರ್ತಾರೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ 8 ಡೇಸ್ ಯಾಕೆ ಇರಬೇಕಾಗಿತ್ತು ಅಂತ. ನನಗೆ ಸ್ಟಿಚ್ ಏನು ಹಾಕಿದ್ರು ಅದು ತುಂಬ ಟೈಟಾಗಿ ಹಾಕ್ಬಿಟ್ಟಿದ್ರು. ಸ್ಟಿಚ್ ಅಲ್ಲ, ಸ್ಟಿಚ್ ಮೇಲೆ ಬ್ಯಾಂಡೇಜ್ ಹಾಕ್ತಾರೆ ಒಂದು 7 ಡೇಸ್ ಇರೋವಂಗೆ. ಆ ಬ್ಯಾಂಡೇಜ್ ತುಂಬ ಟೈಟಾಗಿ ಹಾಕಿದ್ರು. ಸೊ ನಾನು 1 ಡೇ ಅಬ್ಸರ್ವೇಷನಲ್ಲಿ ಐಸಿಯುಲ್ಲಿ ಇಟ್ಟಿದ್ದಾಗ ತುಂಬ ಅದರಿಂದ ಟೈಟಾಗಿ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು ನನಗೆ. ಸೊ ಪೇಯ್ನ್ ಆಗ್ತಾಯಿದೆ ಅಂತ ನಾನು ಡಾಕ್ಟರ್ ಹತ್ರ ಹೇಳಿದಾಗ ಅವರು ನೋಡಿದ್ರೆ ಬ್ಯಾಂಡೇಜ್ ಮೇಲಿಂದ ಬ್ಲೀಡಿಂಗ್ ಆಗ್ತಾಯಿತ್ತು, ಹೆವಿ ಬ್ಲೀಡಿಂಗ್ ಆಗೋಗ್ಬಿಟ್ಟಿತ್ತು. ಸೊ ಎಕ್ಸ್ಟ್ರಾ ಅಬ್ಸರ್ವೇಷನಲ್ಲಿ ಕೂಡ ಇಟ್ಟಿದ್ರು ನನ್ನ. ಸೊ ಆಮೇಲೆ ಮತ್ತೆ ಬ್ಯಾಂಡೇಜ್ ಬಿಚ್ಚಿದಾಗ ಸ್ಟಿಚ್ ಎಲ್ಲ ಒಂಥರ ಆಗೋಯಿತು. ಸೊ ಮತ್ತೆ ಬ್ಯಾಂಡೇಜ್ ಬಿಚ್ಚಿ ಮತ್ತೆ ರೀಬ್ಯಾಂಡೇಜ್ ಮಾಡಿರೋದದು. ಸೊ ಸಿ ಸೆಕ್ಷನ್ ಆಗಿದ್ದರಿಂದ ಇಷ್ಟೆಲ್ಲ ಫಜೀತಿ ಆಯಿತು ನನ್ನದು. ಸೊ ಅದರಿಂದ ಅದು ಮತ್ತೆ ಬ್ಯಾಂಡೇಜ್ ಮಾಡಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ದಿನ ಇಲ್ಲಿರಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೇ, ತುಂಬ ಜನ ಕೇಳ್ತಾಯಿದ್ರಲ್ಲ ನಾರ್ಮಲ್ ಸಿ ಸೆಕ್ಷನ್ ಅಂತ. ಸೊ ಸಿ ಸೆಕ್ಷನ್ ಡೆಲಿವರಿ
ಸೊ ನಾನು ಅಂದ್ಕೊಂಡಿದ್ದೆ ಸಿ ಸೆಕ್ಷನ್ ಮಾಡಿಸ್ಕೋಬೇಕಂತ, ಅದು ಹಂಗೆ ಆಯಿತು. ಬಟ್ ನನಗೆ ಇವಾಗ ಫೀಲ್ ಆಗ್ತಾಯಿದೆ ಲೈಕ್ ನಾರ್ಮಲ್ ಆಗಿದ್ದರೆ ಇಷ್ಟೊಂದೆಲ್ಲ ಪಜಿ ತೀರಲಿಲ್ಲ ಅಲ್ವಾ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಅಂದ್ಕೊಂಡಿರೋಂಗೆ ಆಯಿತು. ಬಟ್ ಸ್ವಲ್ಪ ಅದು ಬ್ಯಾಂಡೇಜ್ ಟೈಟ್ ಆಗಿದ್ದರಿಂದ ಬ್ಲೀಡಿಂಗ್ ಜಾಸ್ತಿ ಆಗಿ ಮತ್ತು ಸ್ಟಿಚಸ್ಸು ಸ್ವಲ್ಪ ಲೂಸ್ ಆಗಿ ಮತ್ತೆ ಅದನ್ನು ಸರಿ ಮಾಡಿದ್ದರಿಂದ ಹಿಂಗಾಯಿತು ಅಂತ ಹೇಳ್ಬೋದು. ಐ ಸಿ ಯುಲ್ಲಿ ಇದ್ದೆ, ಒಂದೂವರೆ ದಿನ ಇದ್ದೆ ಐ ಸಿ ಯುನಲ್ಲಿ. ಆಮೇಲೆ ಎಲ್ಲ ನಾರ್ಮಲ್ ಅಂತ ಹೇಳಿ ವಾರ್ಡ್ಗೆ ಶಿಫ್ಟ್ ಮಾಡಿರೋದು. ಸೊ ಅದನ್ನು ಇವತ್ತು ಡ್ರೆಸ್ಸಿಂಗ್ ಮಾಡೋದು, ಅಂದರೆ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿ ಡ್ರೆಸ್ಸಿಂಗ್ ಮಾಡಿದ್ದಾರೆ. ನಾಳೆ ಡಿಸ್ಚಾರ್ಜ್ ಮಾಡೋವಾಗ ಸ್ಟಿಚ್ನ ರಿಮೂವ್ ಮಾಡ್ತಾರಂತೆ. ಸೊ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ. ಇನ್ನು ಡಾಕ್ಟರ್ ಇವತ್ತು ಭಾನುವಾರ ಆಗಿರೋದ್ರಿಂದ ಬಂದಿಲ್ಲ. ಸೊ ಬಂದಮೇಲೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ, ನಿಮಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಎಲ್ಲ ಒಗ್ದಿದಾಯ್ತಾ? ಆಯ್ತು. ಇದೇನು ಇದು ಹಿಂಗೆ ಬಂದಿದ್ಯಾ? ಯಾರನ್ನ ನೋಡಕ್ ಬಂದಿದ್ಯಾ ಶ್ರೇಯೋ? ಯಾರನ್ನ ನೋಡಕ್ ಬಂದಿದ್ಯಾ? ಅಯ್ಯೋ ಅಯ್ಯೋ, ಅತ್ತೆ ಪಾಪ ನೋಡಕ್ ಬಂದಿದ್ದೀನಿ ಹೇಳು. ಅತ್ತೆ ನೋಡಕ್ ಬಂದಿಲ್ಲ, ಪಾಪು ಬಂದು ಅವನೇ ಪಾಪು ಇವಾಗ. ಅವನು ತಿಂದಿಲ್ವಂತೆ? ಅದಕ್ಕೆ ತಿಂದ್ರೆ ಇಲ್ಲ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಈಗ ಈ ವ್ಲಾಗ್ನ ನಾನು ಒಂದು ಆಲ್ಮೋಸ್ಟ್ ಒಂದು 4-5 ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಅಂತೂ ಆಯಿತು. ಸೊ ನನಗೆ ಸ್ವಲ್ಪ ಜಾಸ್ತಿ ಪೇನ್ ಇದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮನೆಗೆ ಬಂದು ಆಲ್ಮೋಸ್ಟ್ ಒಂದು 5 ಡೇಸೇ ಆಯಿತು ಅಂತ ಹೇಳ್ಬೋದು. ಹಾಸ್ಪಿಟಲಲ್ಲೂ ಒಂದೇ ಏನೋ ಮಾಡಲಿಲ್ಲ ನಾನು. ಸೊ ಇವಾಗ ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಳೇಲಿ ಡ್ಯೂಟಿಗೆ ಹೋದ್ರು ಹೋದ್ರು ಆಟೋಲಿ. ಸೊ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ರಿಕವರಿ ಸ್ವಲ್ಪ ಲೇಟ್ ಆಗ್ತಿದೆ, ಜೊತೆಗೆ ಸ್ವಲ್ಪ ಏನಂತಾರೆ ಪೇನ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳಿದೆ. ಮತ್ತು ಪೇನ್ ಕಿಲ್ಲರ್ ಅವಾಗವಾಗ ತಗೋತಾನೇ ಇರಬೇಕಾಗತ್ತೆ. ಪಾಪು ಮಲಗಿದ್ದಾನೆ, ಅವ್ನು ಎದ್ದಳಷ್ಟ್ರಲ್ಲಿ ವ್ಲಾಗ್ ಮಾಡ್ಬಿಡೋಣ ಅಂತ. ಇವನಂತೂ ರಾತ್ರಿ ಪೂರ್ತಿ ಮಲಗಲ್ಲ, ಇವಾಗ ಬೆಳಗ್ಗೆನೂ ಆಚೆ ಕಡೆ ಸ್ವಲ್ಪ ಚಳಿ ಇರುತ್ತಲ್ವ, ಅದಕ್ಕೆ ನಾವು ಜಾಸ್ತಿ ಸ್ನಾನ ಮಾಡಿಸ್ತಿಲ್ಲ, ಬೆಡ್ ಬತ್ ಅಷ್ಟೇ ಮಾಡಿಸ್ತಾ ಇದ್ದೀವಿ ಶೀತ ಆಗತ್ತೆ ಅಂತ. ಸೊ ಅಂತ ಎದ್ದೇಳ್ತಾನೆ ಇರ್ತೇನೆ ಅವಾಗವಾಗ. ಮತ್ತು ನಾನು ಒಂದೊಂದಷ್ಟು ಪ್ರಾಡಕ್ಟ್ಸ್ನ ನಾನು ಇಲ್ಲಿಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಅದನ್ನು ಹಾಗೆ ತೋರಿಸೋಣಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಫೀಡಿಂಗ್ ಪಿಲ್ಲೋ ನೋಡ್ಬೋದು. ಇದನ್ನು ನಾವು ಈ ಕ್ಲಿಪ್ ಏನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಸೊಂಟಕ್ಕೆ, ಸಾರಿ ಲೈಟ್ ಹೋಯಿತು, ಹಾಂ ನಮ್ಮ ಸೊಂಟಕ್ಕೆ ಅದನ್ನು ಕ್ಲಿಪ್ ಮಾಡಿಕೊಂಡು ಪಾಪುನ ಮೇಲೆ ಹಾಕ್ಕೊಂಡು ಹಾಲು ಕುಡಿಸ್ಬೋದು. ಸೊ ತುಂಬ ಸಪೋರ್ಟಿವ್ ಆಗಿದೆ, ತುಂಬ ಸಪೋರ್ಟಿವ್ ಆಗಿದೆ, ಹಾಗೇ ಅಷ್ಟೇ ಯೂಸ್ಫುಲ್ ಕೂಡ. ಅದು 3 ಮಂತ್ಸ್ ಆದಮೇಲೆ ಪಾಪುಗೆ ಟಮ್ಮಿ ಎಕ್ಸಸೈಸ್ಗೂ ತುಂಬ ಯೂಸ್ ಆಗುತ್ತೆ. ಸೊ ಕರೆಂಟ್ ಇಲ್ಲ, ನಾನು ಟ್ರೈ ಮಾಡಿದೆ, ಬಟ್ ಇಲ್ಲಿ ವಿಪರೀತ ಮಳೆ, 1-2-3 ಡೇಸಿಂದ ಆಚೆ ಹೋಗೋಕ್ಕೆ ಅಷ್ಟು ಕೋಲ್ಡ್ ಅನಿಸುತ್ತೆ, ಅಷ್ಟು ಮಳೆ. ಸೊ ಅದಕ್ಕೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ. ಅದೇ ಇದು ಬಂದು 540 ಸಮ್ಥಿಂಗ್, ಇದರಲ್ಲಿ ಡಿಫ್ರೆಂಟ್ ಕಲರ್ ಆಪ್ಷನ್ಸಲ್ಲಿ ಸಿಗುತ್ತೆ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂಗೆ ಇದಿಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ಆರ್ಡರ್ ಮಾಡಿದೆ. ಆವಾಗಲೇ ವಾಯ್ಸ್ ಕೇಳಿದ ತಕ್ಷಣ ಎದ್ದೇಳ್ತಿದ್ದೆ ನಾನು. ಆ್ಯಂಡ್ ಅದಾದಮೇಲೆ ಇದು ಒಂದು ಬೆಡ್ ತಗೊಂಡಿದ್ದೀನಿ, ಇದು ಫ್ರಮ್ ದಿ ಬ್ರ್ಯಾಂಡ್ ಲವ್ ಲ್ಯಾಪ್ ಅಂತ. ಚೆನ್ನಾಗಿದೆ ಇದು, ಒಂಥರ ಸಾಫ್ಟಾಗಿ ಹಂಗೆ ಮಲ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಾನು ನೈಟ್ ಟೈಮ್ ಅವನ್ನ ಪಕ್ಕದಲ್ಲೇ ಹಾಕ್ಕೋಬೇಕು, ತಾಯಿ ಶಾಖ ಕೊಡಬೇಕು ಅಂತ ನಮ್ಮನೆಯಲ್ಲಿ ಅಜ್ಜಿ ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನೈಟ್ ಟೈಮ್ ಅಲ್ವಾ, ಪಕ್ಕದಲ್ಲೇ ಹಾಕ್ಕೊಂಡಿರ್ತೀವಿ, ಕೆಳಗಡೆ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು. ಇನ್ನು ಜೋಲಿ ಎಲ್ಲ ಏನೂ ಕಚ್ಚಿಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಪಾಪಕ್ಕೆ ಸ್ವಲ್ಪ ಕಂಫರ್ಟ್ ಸಿಗಲಿ ಅಂತ ಹೇಳಿ. ಮತ್ತು ಇದು ಬೆಳಗ್ಗೆ ಹೊತ್ತು ಮಲಗಿಸ್ತೀನಿ, ಇದರಲ್ಲಿ ಸೊಳ್ಳೆಗೂ ಡಿಸ್ಟರ್ಬೆನ್ಸ್. ಸೊ ಸೊಳ್ಳೆಗೂ ಚೆನ್ನಾಗಿ ಪ್ರೊಟೆಕ್ಷನ್ ಇರುತ್ತೆ, ಜೊತೆಗೆ ಇದ್ರ ಜೊತೆಗೆ ಒಂದು ಪಿಲ್ಲೋ ಕೂಡ ಬಂದಿದೆ. ಇದ್ರದ್ದು 550 ಏನೋ. ನನಗೆ ಯಾರಿಗಾದ್ರೂ ಬೇಕಂದರೆ ಹೇಳ್ಬೋದು, ನಾನು ಲಿಂಕ್ ಮೆನ್ಷನ್ ಮಾಡ್ತೀನಿ. ಎರಡೂ ಚೆನ್ನಾಗಿದೆ, ಫೀಡಿಂಗ್ ಪಿಲ್ಲೋ ಅಂತೂ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು.
ತುಂಬಾ ಅಳೋದು, ಗಲಾಟೆ ಮಾಡೋದು. ಮತ್ತೆ ರಾತ್ರಿ ಹೊತ್ತು ಎದ್ದೇಳ್ತಾನೆ, ಎದ್ರೆ ಏನು ಅಷ್ಟು ಆಟ ಮಾಡಲ್ಲ, ಸುಮ್ಮನೆ ಮೇಲೆ ಓಡ್ಕೊಂಡು ಆಟ ಆಡ್ಕೊಂಡು ಮಲಗಿರ್ತಾನೆ ಅಷ್ಟೇನೆ. ಇನ್ನೇನು ಜಾಸ್ತಿ ಆಟ ಅಂತೂ ಮಾಡಲ್ಲ. ನಾನು ಅಷ್ಟೇ ಜಾಸ್ತಿ ರಾತ್ರಿ ಹೊತ್ತು ಫೀಡ್ ಮಾಡ್ತೀನಿ. ರಾತ್ರಿ ಹೊತ್ತು ಫೀಡ್ ಮಾಡಿದ್ರೆ ತಪ್ಪಾಗ್ತಾರಂತೆ ಮಕ್ಕಳನ್ನು, ಎಲ್ಲರೂ ನರ್ಸ್ಗಳೆಲ್ಲ ಹಂಗೆ ಹೇಳ್ತಾರೆ ಅಂತೆ. ನಮ್ಮ ಅಮ್ಮನ ಫ್ರೆಂಡ್ಸು ತುಂಬ ಜನ ಹಂಗೆ ಹೇಳ್ತಾರೆ ಅಂದರೆ ಅದೇ ಫೀಲ್ಡಲ್ಲಿ ಇರೋದಲ್ವ ಅವರು. ಸೊ ಅದಕ್ಕೆ ರಾತ್ರಿ ಹೊತ್ತು ಜಾಸ್ತಿ ಫೀಡ್ ಮಾಡಿ ಅಂತ. ಇವನಿಗೆ ನಾನು ಏನಾದರೂ ಕೆಲಸ ಮಾಡುವಾಗಲೂ ಅಳು ಬಂದ್ಬಿಡುತ್ತೆ ಜಾಸ್ತಿ, ಹಂಗೆ ಮಾಡ್ತಾನೆ ಯಾವಾಗಲೂ. ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತು. ನೈಟ್ ಟೈಮ್ ಒಂದು ಸ್ವಲ್ಪ ನಿದ್ದೆ ಮಾಡಲ್ಲ, ಒಂದೊಂದು ದಿನ ಮಲ್ಕೋಗ್ತಾನೆ ಅಷ್ಟೇ. ಸೊ ಸಿ ಸೆಕ್ಷನ್ ರಿಕವರಿ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಸೊ ಈ ಕಡೆ ಜಾಸ್ತಿ ಮಲೆನಾಡಾಗಿರೋದ್ರಿಂದ ಜಾಸ್ತಿ ಮಳೆನೇ ಇರುತ್ತೆ ಯಾವಾಗ್ಲೂ ಅಷ್ಟೇ. ನಾನು ಬಂದಾಗಿಂದ ಆಲ್ಮೋಸ್ಟ್ ಮಳೆ ಅಂತಲೇ ಹೇಳ್ಬೋದು. ಬಾಣಂತಿ ಪಾಪುಗೆ ಸ್ವಲ್ಪ ಸ್ನಾನ ಮಾಡ್ಸೋಕ್ಕೆ ನಮ್ಮಮ್ಮ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದರೆ ಶೀತ ಆಗಿಬಿಡುತ್ತೆ ಈ ಟೈಮಲ್ಲಿ, ತಲೆ ಒಣಗಲ್ಲ, ಪಾಪುಗೆ ಶೀತ ಆಗುತ್ತೆ ಅಂತ. ನಾವು ಫಸ್ಟ್ ಡೇ ಹಾಸ್ಪಿಟಲಿಂದ ಬಂದ್ವಲ್ಲ, ಆವತ್ತು ತಲೆ ಸ್ನಾನ ಮಾಡಿಸಿದ್ರು. ನಮ್ಮ ಕಡೆ ಏನಂದರೆ ಹಾಸ್ಪಿಟಲಿಂದ ಬಂದ ಮೇಲೆ ತಕ್ಷಣ ಸ್ನಾನ ಮಾಡಿಸ್ತಾರೆ, ವೆದರ್ 3-5 ಡೇಸ್ ಎಷ್ಟಾದರೂ ಆಗಿರ್ಬೋದು, ಹಾಗೆ ಒಳಗಡೆ ಕರ್ಕೊಳ್ಳಲ್ಲ. ಸೊ ಸ್ನಾನ ಮಾಡಿಸಿ ಕರ್ಕೊಂಡಿದ್ರು. ಆವತ್ತು ಸ್ವಲ್ಪ ಬಿಸಿಲಿತ್ತು, ಪರವಾಗಿರಲಿಲ್ಲ, ಬಟ್ ಅದಾದಮೇಲೆ ಸ್ವಲ್ಪ ಮಳೆನೇ ಅಂತಲೇ ಹೇಳ್ಬೋದು. ಆವತ್ತಿಂದ ತಲೆ ಸ್ನಾನ ಮಾಡಿಸಿಲ್ಲ. ನಾನು ಅಫ್ಕೋರ್ಸ್ ಡೈಲಿ ಸ್ನಾನ ಮಾಡಲೇಬೇಕು, ಯಾಕಂದರೆ ಫೀಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಂಫರ್ಟ್ ಇರಲ್ಲ. ಸೊ ಅದಕ್ಕೆ ಪ್ರತಿದಿನ ಪಾಪುಗೆ ಬೆಡ್ ಬಾತ್ ಮಾತ್ರ ಮಾಡಿಸ್ತೀನಿ, ಯಾಕಂದರೆ ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ. ಮತ್ತು ಊಟದ ಬಗ್ಗೆ ಹೇಳಬೇಕಂದ್ರೆ ಸಪ್ಪೆ ಊಟ ನಮ್ಮ, ಅದರಲ್ಲೂ ಗಂಡು ಮಗು ಜೀರ್ಣ ಮಾಡ್ಕೊಳ್ಳಲ್ಲ, ಜೀರ್ಣ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೇ ಇರ್ತಾರೆ. ಸೊ ಸಪ್ಪೆ ಊಟ, ನಾನು ಒಂದೊಂದು ಸರಿ ಇಷ್ಟ ಆಗ್ದಿರ ಗಂಜಿ ಅದು ಇದೆ ಮಾಡಿಸ್ಕೊಂಡು ಕುಡಿದ್ಬಿಡ್ತೀನಿ, ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಊಟ. ಬೇಳೆಕಟ್ಟು, ಅನ್ನ, ಮೆಣಸಿನ ಸಾರು, ಅನ್ನ ಅದು ಇದು ಅಂತ. ಸೊ ಬೇಜಾರಾಗೋಗ್ಬಿಟ್ಟಿದೆ ನನಗೂ, ಇನ್ನು ಎಷ್ಟಿನಮ್ಮ ಅಂದರೆ ನಾನು ಹೇಳೋವರೆಗೂ ಅಂತಾರೆ ನಮ್ಮಮ್ಮ. ಸೊ ಅಮ್ಮ ಇಲ್ಲ ಡ್ಯೂಟಿಗೆ ಹೋಗಿದ್ದಾರೆ, ಬೆಳಗ್ಗೆ ಟಿಫಿನ್ ಎಲ್ಲ ಮಾಡಿಕೊಟ್ಬಿಟ್ಟು ಬಿಸಿನೀರೆಲ್ಲ ಪ್ಲಾಸ್ಕಿಗೆ ಹಾಕಿಬಿಟ್ಟು ಡ್ಯೂಟಿಗೆ ಹೋಗಿದ್ದಾರೆ, ಬರ್ತಾರೆ ಬೇಗನೆ. ಇವತ್ತು ಸ್ಯಾಟರ್ಡೇ ಅಲ್ವಾ, ಅದಕ್ಕೆ ಬೇಗ ಬರ್ತಾರೆ ಅಂತ. ಸೊ ನೋಡೋಣ, ನಾನು ಇವತ್ತು ಈ ವ್ಲಾಗ್ನ ಯಾವತ್ತು ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ರೆಕಾರ್ಡ್ ಅಂತೂ ಮಾಡಿದ್ದೀನಿ. ಸೊ ಅದಷ್ಟು ನಾನು ನೆಕ್ಸ್ಟ್ ವ್ಲಾಗ್ ರೆಕಾರ್ಡ್ ಮಾಡೋಕ್ಕೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗಲ್ಲಿ ನನಗೆ ಯಾವ ಡೆಲಿವರಿ ಆಯಿತು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸಿ ಸೆಕ್ಷನ್ ಆಗಿದೆ. ಸೊ ನನಗೆ ಮನೆಯಿಂದ ಹೊರಡೋವಾಗ್ಲೇ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ಹೋಗೋವಾಗ್ಲೇ ನಾವು ಡಿಸೈಡ್ ಮಾಡಿದ್ವಿ ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ, ಪೇಯ್ನ್ ಇತ್ತಲ್ಲ ಅದಕ್ಕೆ. ಸೊ ನಾನು ಲೇಬರ್ ವಾರ್ಡ್ಗೆ ಹೋಗೋವರೆಗೂ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಆಗಿತ್ತು, ಅಲ್ಲಿವರೆಗೂ ನಾರ್ಮಲ್ ಡೆಲಿವರಿ ಅಂತಲೇ ಅಂದ್ಕೊಂಡಿದ್ವಿ. ಸೊ ಅದಾದಮೇಲೆ ಗೊತ್ತಾಯಿತು ಲಾಸ್ಟ್ ಮಿನಿಟಲ್ಲಿ ಸಿ ಸೆಕ್ಷನ್ ಅಂತ ಡಿಸೈಡ್ ಮಾಡಿದ್ರು ಅಂತ ಹೇಳಿ. ಸೊ ಏನು ಪ್ರಾಬ್ಲಮ್ ಇತ್ತು, ಏನಾಗಿತ್ತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇಫ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನನಗೆ ಅದನ್ನು ಶೇರ್ ಮಾಡಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ಯಾರಿಗಾದರೂ ಕೇಳಬೇಕು ಅನಿಸಿದ್ರೆ ಹೇಳಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಮೇ ಬಿ ಇದು ಚಿಕ್ಕದಾಗುತ್ತೋ ದೊಡ್ಡದಾಗುತ್ತೋ ಗೊತ್ತಿಲ್ಲ, ಬಟ್ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.